ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬಂದು ಮಂಡೇ, ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಎದ್ದು ಫಸ್ಟ್ ನಾನು ಹಾಲು ಕಾಯಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಹಾಗೆ ಪಕ್ಕದಲ್ಲಿ ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಗೆ ಬಾಕ್ಲಿಗೆ ರಂಗೋಲಿ ಹಾಕಬೇಕು. ಬಟ್ ತುಂಬ ಚಳಿ ಅಲ್ವಾ, ಹಿಮ ಬೀಳ್ತಿರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಹೊರಗಡೆ ಹೋದರೆ ಫುಲ್ ಶೀತ ಥರ ಆಗುತ್ತೆ. ಹಾಗಾಗಿ ಫಸ್ಟು ನನ್ನ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳಿ ಮೊದಲಿಗೆ ಹಾಲು ಕಾಯಿಸ್ಲಿಕ್ಕೆ ಬಂದೆ. ಏನಕ್ಕಂದರೆ ಚಳಿಲಿ ಅವರು ಎಚ್ಚರ ಆಗಿರ್ತಾರೆ ಓದ್ಕೊಳ್ಳೋದಕ್ಕೆ ಅಂತ. ಸೊ ಒಂದು ಸ್ವಲ್ಪ ಹಾಲು ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ಹಾಲು ಕಾಯಿಸ್ಲಿಕ್ಕೆ ನಾನು ಅಡುಗೆ ಮನೆಗೆ ಬಂದೆ. ಹಾಗೆ ಇನ್ನು ಬಾಕ್ಲಿಗೆ ರಂಗೋಲಿ ಕೂಡ ಹಾಕಿಲ್ಲ. ಸೊ ಅವ್ರ ಮಕ್ಳಿಗೆ ಹಾಲು ಕೊಟ್ಬಿಟ್ಟು ಇನ್ನು ರಂಗೋಲಿ ಹಾಕ್ಲಿಕ್ಕೆ ಹೋಗಬೇಕು. ಹಾಗೆ ಹಾಲು ಕೂಡ ರೆಡಿ ಆಯಿತು. ಸೊ ಮಕ್ಕಳಿಗೆ ಕೊಟ್ಬಿಡೋಣ ಅಂತ ಹೇಳಿ ಅದನ್ನು ಸ್ವಲ್ಪ ಆರಿಸ್ತಾ ಇದ್ದೀನಿ. ಇವಾಗ ಅವ್ರು ಕೊಟ್ಬಿಟ್ಟು ನಾನು ಹೇಳಿದೆ ನಿಮಗೆ ಬಾಕ್ಲು ತೊಳಿಲಿಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ಇನ್ನು ಅವ್ರು ಕೊಟ್ಬಿಟ್ಟು ಹೋಗಬೇಕು. ಹಾಗೆ ರಂಗೋಲಿ ಹಾಕಬೇಕು ಅಂತ ಹೇಳಿದೆ. ಸೊ ನಾನು ಬಾಕ್ಲು ಕೂಡ ನೀರು ಹಾಕಿ ರಂಗೋಲಿ ಕೂಡ ಹಾಕಿ ಒಳಗಡೆ ಹೋಗಿ ಇನ್ನೂ ತಿಂಡಿ ಪ್ರಿಪೇರ್ ಮಾಡಬೇಕು. ಹಾಗೆ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ದೋಸೆಗೆ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗೆ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ. ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವತ್ತೇನು ಮಾತಾಡಲ್ಲ ಹಾಗೆ ಹೀಗೆ ಅಂತ ಹೇಳಿ ನಾನು ಕೂಡ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅಡುಗೆ ಮಾಡ್ತಾ ನಾನು ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ದಾಗ ಸಾಲ ಮಾಡೋದಂತೂ ಖಂಡಿತ. ಏನಕ್ಕಂದರೆ ಆ ಸಮಯದಲ್ಲಿ ಅದನ್ನು ಫೇಸ್ ಮಾಡಬೇಕಂದ್ರೆ ಮಾಡಲೇಬೇಕಿರುತ್ತೆ. ಬಟ್ ಪುನಃ ಸಾಲ ಮಾಡೋದು, ಅದರಿಂದ ಫೈನಾನ್ಷಿಯಲಿ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಆ ರೀತಿ ಆಗ್ತಿರುತ್ತೆ. ಹಾಗಾಗಿ ಯಾರಾದರೂ ಏನಾದರೂ ನಾವು ಇನ್ನೊಬ್ಬರಿಂದ ಸಾಲವನ್ನು ತಗೊಂಡಿದ್ರೆ ಅದನ್ನು ಯಾವ ವಾರ ತೀರಿಸಿದ್ರೆ ಒಳ್ಳೆಯದಾಗುತ್ತೆ, ನೆಕ್ಸ್ಟು ಕಡಿಮೆ ಆಗುತ್ತೆ ಸಾಲ ಕೇಳೋದು ಅಂತ ಅಂದರೆ ಮಂಗಳವಾರ. ಮಂಗಳವಾರ ತುಂಬಾ ಒಳ್ಳೆಯದು, ಯಾಕಂದರೆ ಸಾಲ ತೀರಿಸ್ಲಿಕ್ಕೆ ಅದರಿಂದ ನೆಕ್ಸ್ಟು ಆದಷ್ಟು ಸಾಲ ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ ಸಾಲ ಕೂಡ ಮಾಡೋದು ಅಂತ ಹೇಳಿ. ತುಂಬಾ ಒಳ್ಳೆಯದು, ಬೇಕಾದರೆ ನೀವು ಟ್ರೈ ಮಾಡಿ. ಏನಾದರೂ ನೀವು ಸಾಲ ತೀರಿಸ್ಬೇಕಂದ್ರೆ ಮಂಗಳವಾರ ಅದನ್ನು ತೀರಿಸೋದ್ರಿಂದ ಆದಷ್ಟು ಮತ್ತೆ ಮತ್ತೆ ಸಾಲ ಮಾಡೋದು ಅವಾಯ್ಡ್ ಆಗುತ್ತೆ. ಫ್ರೆಂಡ್, ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿ ನಾನು ದೋಸೆ ಕೂಡ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಬಿಡೋಣ ಅಂತ ಹೇಳಿ. ಫಸ್ಟು ಅವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿ ಮತ್ತು ನೆಕ್ಸ್ಟು ಅವ್ರಿಗೆ ಮನೇಲೆ ತಿನ್ಲಿಕ್ಕೆ ಕೊಟ್ಬಿಡೋಣ ಅಂತ ಟೈಮ್ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಮಾಡ್ತಾ ಇದ್ದೀನಿ. ಹಾಗೆ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ. ಇನ್ನು ನಾನು ಕೂಡ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಾಯಿತು. ಸೊ ಇವತ್ತಿನ ಮಾರ್ನಿಂಗ್ ರೊಟೀನ್ ಹೀಗಿತ್ತು.
ಹಾಯ್ ಫ್ರೆಂಡ್ಸ್, ಹಾಗೆ ಇವತ್ತಿನ ಈವ್ನಿಂಗ್ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಮಕ್ಳಿಗೆ ಎಗ್ ಬೋಂಡ ಮಾಡಿಕೊಡೋಣ ಅಂತ ಸೊ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಹಾಕ್ಕೊಡ್ಬೇಕು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಇಷ್ಟ ನನ್ನ ಮಗನಿಗೆ. ಹಾಗೆ ಫ್ರೆಂಡ್ಸ್, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಹೋಗ್ತಾ ಇದ್ದೆ, ಮಗ ಏನು ಮಾಡ್ತಿದ್ದಾನೆ ಅಂತ ಫುಲ್ಲು ಎಕ್ಸೈಟ್ ಆಗಿ ಅವರ ಅತ್ತೆ ಜೊತೆ ಮಾತಾಡ್ತಾ ಇದ್ದಾನೆ. ಬರೀ ಶೀತಲ್ಲಿ ಮಾತ್ರ ಬರೋದು ಅಂತ ಅಂದ್ಕೊಂಡಿತ್ತು. ಸಂಜೆ ಆಗಿದೆ, ಟೀ ಮಾಡ್ತಾ ಇದ್ದೀನಿ. ಇನ್ನೂ ಮಕ್ಕಳಿಗೆ ಊಟ ಹಾಕ್ಕೊಡ್ಬೇಕು, ಸೊ ಅವರಪ್ಪ ಟೀ ಕೇಳಿದ್ರಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳು ಅವರ ಅತ್ತೆ ಹಾಗೆ ಶೀತಲ್ ಬಂದಿರೋರು ತುಂಬಾ ಖುಷಿಯಾಗಿದ್ದಾರೆ, ಫುಲ್ ಹ್ಯಾಪಿ ಆಗಿದ್ದಾರೆ. ತುಂಬ ಎಕ್ಸೈಟಿಂಗ್ ಆಗಿದ್ದರು ಅವರು ಬರೋಷ್ಟರಲ್ಲಿ ಬಂದ ತಕ್ಷಣ ಮನೆಗೆ. ಹಾಗೆ ಮಧ್ಯಾಹ್ನ ಹೀಗೆ ಮಾತಾಡ್ತಾ ಇದ್ದಾನೆ ನೋಡಿ, ಬಂದ ತಕ್ಷಣ ಎಷ್ಟು ಒಂದು 3:30 ಆಗಿತ್ತು ಅವ್ರು ಬಂದಾಗ. ಫುಲ್ ಬಂದ ತಕ್ಷಣ ಮುಖ ತೊಳ್ಕೊಬಂದು ಮಾತಾಡ. ಹಾಗೆ ಫ್ರೆಂಡ್ಸ್, ನಾನು ಈವ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೀ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ, ಹಾಗೆ ಸಂಜೆ ವಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಟೀ ಕೂಡ ಮಾಡಿದ್ದಾಯಿತು, ಸೊ ನಾನು ವಡೆ ಕೂಡ ಮಾಡಲಿಕ್ಕೆ ನುಗ್ಗೆ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲನೂ ಕೂಡ ಎತ್ತಿಟ್ಟಿದ್ದೀನಿ ಹಚ್ಕೊಳ್ಳೋಣ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟು ಟೀ ಮಾಡಿಕೊಟ್ಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್, ಲೇಖನ ಒಂದು ವೀಕಿಂದ ಇದ್ಲು, ಸೊ ಅವಳು ಕೂಡ ಊರಿಗೆ ಹೋದ್ಲು ನಿನ್ನೆ. ತುಂಬಾ ಬೇಜಾರಾಗ್ತಾಯಿತ್ತು, ಸೊ ಮನೇಲಿ ತುಂಬ ಮಾತಾಡ್ತಾ ಇದ್ಲು. ನಾನು ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆಗೆ ಬರೋದು, ನನಗೆ ಮಾತಾಡ್ಸೋದು ಹಾಗೆಲ್ಲ ಮಾಡ್ತಿದ್ಲು, ಹಾಗೆ ಮಮ್ಮಿ ಹೀಗೆ ಮಮ್ಮಿ ಅಂತ ಹೇಳಿ. ಸೊ ಅವಳು ಹೋದ್ಮೇಲೆ ತುಂಬಾ ಬೇಜಾರಾಗ್ತಾಯಿತ್ತು ನನಗೆ, ಬಟ್ ಇವತ್ತೂ ಏನು ಫುಲ್ ಖುಷಿಯಾಯಿತು ನೋಡಿ. ಚಿಂಟುನು ಕೂಡ ಸ್ಕೂಲಿಂದ ಬಂದು ಫುಲ್ ಅವ್ರ ಅತ್ತೆಗೆ ಎಲ್ರಿಗೂ ಮಾತಾಡಿಸ್ತಾ ನಿಂತಿದ್ದಾಳೆ. ಅವಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಅವ್ರು ಬಂದಿರೋದ್ರಿಂದ. ಇವತ್ತು ಮಕ್ಕಳಿಗೆ ನಾನು ಮಧ್ಯಾಹ್ನ ಮಾಡಿದ್ದೆ, ಸೊ ಅವ್ರ ಸ್ಕೂಲಿಂದ ಬಂದು ಅವರು ಊಟ ಮಾಡ್ತಾರೆ. ನನಗೆ ಚಾಟ್ಸ್ ಆಗಲಿ ಅದು ಇದು ಸ್ನ್ಯಾಕ್ಸು ಏನಾದರೂ ತಿನ್ನೋದಿದ್ರೆ ತಿಂತಾರೆ, ಬಟ್ ಏನಿಲ್ಲ ಅಂದರೆ ಅವರು ಊಟನೇ ಮಾಡ್ಕೊಳ್ತಾರೆ. ಹಾಗಾಗಿ ಇವತ್ತು ನಾನು ಎಗ್ ಬೋಂಡ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು, ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು, ತುಂಬ ಇಷ್ಟ. ಅದರಲ್ಲೂ ನನ್ನ ಮಗನಿಗೆ ಎಗ್ ಬೋಂಡ ಅಂದರೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಇಬ್ರಿಗೂ ಅದು ಬೋಂಡ ಹಾಕಿಬಿಟ್ಟು ಊಟಕ್ಕೆ ಹಾಕೋಣ ಅಂತ ಹೇಳಿ. ಹಾಗೆ ಎಲ್ಲರೂ ಹೊರಗಡೆ ಮಾತಾಡ್ತಾ ಕೂತಿದ್ದಾರೆ. ನಾವು ಸ್ವಲ್ಪ ಹೊತ್ತು ಕೆಲಸ ಮಾಡಾದ್ಮೇಲೆ ನಾನು ತೊಗರಿ ಕಾಳು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾಳೆ ತೊಗರಿ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ. ಸೊ ನಾನು ಹಾಗೆ ನಮ್ಮ ನಾದಿನಿಬ್ರು ಕೂತ್ಕೊಂಡು ಮಾತಾಡ್ತೇವೆ ತೊಗರಿ ಕಾಯನ್ನ. ಫ್ರೆಂಡ್ಸ್, ಆಗಲೇ ಈವ್ನಿಂಗ್ ಆಗಿದೆ, ಸೊ ಇವತ್ತು ನಮ್ಮ ನಾದಿನಿಯವ್ರು ಬಂದಿರೋದ್ರಿಂದ ಅಲಸಂದೆ ಕಾಳಿನ ವಡೆ ಮಾಡೋಣ ನೈಟ್ ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತಾ ಇದ್ದೀನಿ, ಎಲ್ಲ ಕಾಳೆಲ್ಲ ನೆನೆಸಿ ಸೋರು ಹಾಕಿಟ್ಟಿದ್ದೀನಿ. ಹಾಗೆ ಇಟ್ಟು ಕೂಡ ರುಬ್ಬಣ ಅಂತ ಹೇಳಿ ಜಾರಿಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲಸಂದೆ ಕಾಳಿನ ವಡೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಮುಂಚೆ ಎಲ್ಲ ಒರಳಲ್ಲಿ ರುಬ್ಬಿ ಮಾಡ್ತಾಯಿದ್ರು, ಈಗಲೂ ಊರ ಕಡೆ ಹೋದರೆ ಒರಳಲ್ಲಿ ರುಬ್ಬಿ ಮಾಡ್ತಾರೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ಮಿಕ್ಸಿಲಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಆದರೆ ಆ ಟೇಸ್ಟ್ ಖಂಡಿತ ಆ ಟೇಸ್ಟ್ ಬರೋದಿಲ್ಲ ಊರಲ್ಲಿ ಮಾಡೋ ಥರ.
ಹಾಗೆ ನಾನು ಮಿಕ್ಸಿಯಲ್ಲಿ ಕಾಳನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಈರುಳ್ಳಿ ಎಲ್ಲ ಹೆಚ್ಚಾಗಿದೆ. ಶೀತಲ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅವಳು ಕ್ಯಾಮ್ರಾ ಆನ್ ಆಗಿದೆ ಅಂತ ಹೇಳಿ ಹಿಂದನೇ ನಿಂತಿದ್ದಾಳೆ. ಸೊ ಇವಾಗ ರುಬ್ಬಿದ್ದೆಲ್ಲ ಆಯಿತು, ಅದನ್ನು ಕೂಡ ಮಿಶ್ರಣ ಮಾಡಿಕೊಳ್ಬೇಕು ನಾನು. ಹಾಗೆ ವಡೆ ಎಲ್ಲ ತಟ್ಟಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ಬಾಣಲಿಯಲ್ಲಿ. ತುಂಬಾ ಚೆನ್ನಾಯಿತು, ತುಂಬ ಕ್ರಿಸ್ಪಿಯಾಗಿ ಕೂಡ ಬಂತು. ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ವಡೆ ಜೊತೆಗೆ. ಆ್ಯಕ್ಚುಲಿ ನಾವು ವಡೆ ಜೊತೆ ಪಾಯಸನೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇವತ್ತು ಪಾಯಸ ಮಾಡಿರಲಿಲ್ಲ ನಾನು, ಬರೀ ಚಟ್ನಿ ಜೊತೆ ತಿಂದರು. ಹಾಗಾಗಿ ಇನ್ನು ವಡೆ ಎಲ್ಲ ಒಟ್ಟಿಗೆ ಬೇಯಿಸ್ಬಿಟ್ಟು ಊಟ ಕೂರಿಸೋಣ, ಮಕ್ಳಿಗೆ ಎಲ್ಲರೂ ಬಡಿಸ್ಕೊಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅನ್ನ ಮಾಡಿದ್ದೀನಿ ಇವತ್ತು. ನೈಟ್ ಮುದ್ದೆ ಮಾಡಿಲ್ಲ ನಾನು. ಆ್ಯಕ್ಚುಲಿ ಮುದ್ದೆ ಅಥವಾ ಚಪಾತಿ ನೈಟ್ ಟೈಮ್ ಮಾಡ್ತೀನಿ, ಆದರೆ ಇವತ್ತು ನಾನು ಮುದ್ದೆ ಮಾಡಿಲ್ಲ. ಏನಕ್ಕಂದರೆ ವಡೆ ತಿಂತಾರಲ್ವ, ಸೊ ವಡೆ ತಿಂದಮೇಲೆ ಅದೇ ಹೊಟ್ಟೆ ತುಂಬಿದಾಗುತ್ತೆ, ಇನ್ನು ಮುದ್ದೆ ಕೂಡ ತಿನ್ನಲಿಕ್ಕಾಗಲ್ಲ ಅಂತ ನಾನು ಇವತ್ತು ಮುದ್ದೆ ಮಾಡಿಲ್ಲ.